morning everyone. Today I am going to take introduction to accounting theory. First, meaning of accounting theory. It means a set of hypothetical, conceptual and pragmatic principles. That means hypothetical andre most accepted principles andre ಒಂದಷ್ಟು ಅಬ್ಸರ್ವರ್ಸ್ ಒಟ್ಟಿಗೆ ಕೂಡಿ ಒಂದು ಟೆಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬಂದಿರ್ತಾರೆ. ಒಂದು ಥಿಯರಿನ ಕ್ರಿಯೇಟ್ ಮಾಡಿರ್ತಾರೆ, ಅದನ್ನ ಹೈಪೋಥಿಸಿಸ್ ಅಂತ ಕರೀತಾರೆ. ದಟ್ ಈಸ್ ಆಕ್ಸೆಪ್ಟೆಡ್ ಅಸಂಪ್ಷನ್ಸ್ ಅಂಡ್ ಕಾನ್ಸೆಪ್ಚುವಲ್. ಕಾನ್ಸೆಪ್ಚುವಲ್ ಅಂದ್ರೆ ಅದು ಒಂದಷ್ಟು ಕಾನ್ಸೆಪ್ಟ್ ಅನ್ನ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ ಪ್ರಾಗ್ಮ್ಯಾಟಿಕ್ ಪ್ರಿನ್ಸಿಪಲ್ಸ್. ಪ್ರಾಗ್ಮ್ಯಾಟಿಕ್ ಮೀನ್ಸ್ ಇಟ್ ಇಸ್ ನಾಟ್ ಓನ್ಲಿ ಇನ್ಕ್ಲೂಡ್ಸ್ ಥಿಯರಿ ಬಟ್ ಆಲ್ಸೋ ಇನ್ಕ್ಲೂಡ್ ಪ್ರಾಕ್ಟಿಕಲ್ ಕಾನ್ಸೆಪ್ಟ್ಸ್. ಅಕೌಂಟಿಂಗ್ ಥಿಯರಿ ಬೇಸ್ಡ್ ಆನ್ ಲಾಜಿಕಲ್ ರೀಸನಿಂಗ್ ಇನ್ ದ ಫಾರ್ಮ್ ಆಫ್ ಅ ಸೆಟ್ ಆಫ್ ಬ್ರಾಡ್ ಪ್ರಿನ್ಸಿಪಲ್ಸ್ ಫಾರ್ ಇವ್ಯಾಲ್ಯುಯೇಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂಡ್ ಫಾರ್ ಡೆವಲಪಿಂಗ್ ನ್ಯೂ ಪ್ರಾಕ್ಟೀಸಸ್ ಅಂಡ್ ಪ್ರೊಸೀಜರ್ಸ್. ದಟ್ ಮೀನ್ಸ್ ಅಕೌಂಟಿಂಗ್ ಥಿಯರಿ ಇಸ್ ಎ ಲಾಜಿಕಲ್ ರೀಸನಿಂಗ್. ಇದನ್ನ ಒಂದು ಸೆಟ್ ಆಫ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅಲ್ಲಿ ಸೆಟ್ ಮಾಡಿರ್ತಾರೆ. ಬಿಕಾಸ್ ಟು ಡೆವಲಪ್ ನ್ಯೂ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂಡ್ ಟು ನೋ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕ್ಸಿಸ್ಟಿಂಗ್ ಪ್ರಾಕ್ಟೀಸಸ್, ಅಕೌಂಟಿಂಗ್ ಪ್ರಾಕ್ಟೀಸಸ್. ನೆಕ್ಸ್ಟ್, ಡೆಫಿನೇಷನ್ ಆಫ್ ಅಕೌಂಟಿಂಗ್ ಥಿಯರಿ. ಅಕಾರ್ಡಿಂಗ್ ಟು ಹೆನ್ರಿಕ್ಸನ್, a coherent set of hypothetical, conceptual and pragmatic principles forming a general frame of references for inquiring into the nature of accounting. That means it is a relationship of those hypothetical, conceptual and pragmatic principles or rules and regulations that are created to know the nature of accounting, that are how accounting practices are to be worked in the world. It is used or it is helpful in better understanding of existing principles, existing accounting practices, and next it is useful in the field of conceptual framework for evaluating existing accounting practices. ಅಂದ್ರೆ ಪ್ರೆಸೆಂಟ್ ಆಗಿ ಯಾವ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಬಿಸ್ನೆಸ್ ಅಂದ್ರೆ ಇದರಲ್ಲಿ ಮಾಡ್ತಾ ಇರ್ತಾರೆ, ಕಂಪನೀಸ್ ಅಲ್ಲಿ ಮಾಡ್ತಾ ಇರ್ತಾರೋ ಅದನ್ನ ಕಾನ್ಸೆಪ್ಚುವಲ್ ಫ್ರೇಮ್ವರ್ಕ್ ಅನ್ನ ಅರ್ಥ ಮಾಡ್ಕೊಳಕ್ಕೋಸ್ಕರ ಅಕೌಂಟಿಂಗ್ ಥಿಯರಿ ಯೂಸ್ಫುಲ್ ಆಗುತ್ತೆ. ಹಾಗೆ ಇಟ್ ಇಟ್ ಫಾರ್ಮುಲೇಟ್ಸ್ ಜನರಲ್ ಗೈಡ್ಲೈನ್ಸ್ to develop a new accounting practices. These are the areas where accounting theories are useful. Accounting theory explains not only explains existing accounting practices and also develops new accounting practices according to the present environment. Next, positive accounting theory. It's a method of accounting theory. Positive accounting theory and normative accounting theory. Positive accounting theory is an accounting theory. It helpful in the area where how in financial information to be information is to be communicated, analyzed and collected. Andre idu positive accounting theory one financial information ana hege collect madbeku, ಅನಲೈಸ್ ಮಾಡಬೇಕು ಮತ್ತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಓನ್ಲಿ ಡಸ್ ನಾಟ್
say what should be done. ಈಗ ಯಾವುದೊಂದು ಫ್ಯಾಕ್ಟ್ ಅಥವಾ ಯಾವುದೊಂದು ಅಕೌಂಟಿಂಗ್ ಪ್ರಾಕ್ಟೀಸ್ ಈ ತರ ಒಂದ್ ಫಾರ್ಮ್ ಅಲ್ಲಿ ಇರಬಾರ್ದು ಅಥವಾ ಯಾವ ಮೆಥಡ್ ಅನ್ನ ಯೂಸ್ ಮಾಡಬೇಕು ಒಂದ್ ಫಾರ್ಮ್ ಅದನ್ನ ಹೇಳಲ್ಲ, ಬಟ್ ಜಸ್ಟ್ ಯಾವ ಫಾರ್ಮ್ ಯಾವ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಯೂಸ್ ಮಾಡುತ್ತೆ ಅಕೌಂಟ್ ಆತರ ಒಂದ್ ಈವೆಂಟ್ ಬಗ್ಗೆ ಜಸ್ಟ್ ಎಕ್ಸ್ಪ್ಲೈನ್ ಮತ್ತೆ ಪ್ರಿಡಿಕ್ಟ್ ಮಾಡುತ್ತೆ ಫ್ಯೂಚರ್ ಅಲ್ಲಿ ಹೀಗ ಆಗ್ಬೋದು. ಈ ಮೆಥಡ್ ಮೆಥಡ್ ಆಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ನಾವು ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇಂಥ ಈವೆಂಟ್ಸ್ ಅಂದ್ರೆ ಇದಾಗುತ್ತೆ, ಜಸ್ಟ್ ಇದ್ರ ಬಗ್ಗೆ ಮಾತ್ರ ಇನ್ಫಾರ್ಮೇಶನ್ ಕೊಡುತ್ತೆ, ನಾಟ್ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅಂದ್ರೆ ಈ ತರ ಒಂದು ಪ್ರಿನ್ಸಿಪಲ್ಸ್ ಅಥವಾ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಅನ್ನೋದನ್ನ ಹೇಳಲ್ಲ. ಜಸ್ಟ್ ಓನ್ಲಿ ಎಕ್ಸ್ಪ್ಲೈನ್ಸ್ ಅಂಡ್ ಪ್ರಿಡಿಕ್ಟ್ಸ್ ದ ಫ್ಯೂಚರ್ ವಾಟ್ ಫಾರ್ಮ್ಸ್ ವಿಲ್ ಟೇಕ್ ವಾಟ್ ಫಾರ್ಮ್ಸ್ ವಿಲ್ ಫಾಲೋ ಇನ್ ಪರ್ಟಿಕ್ಯುಲರ್ ಮೆಥಡ್ ಪರ್ಟಿಕ್ಯುಲರ್ ಇವೆಂಟ್ಸ್ ಅಲ್ಲಿ ಯಾವ ತರ ಒಂದು ಫಾರ್ಮ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅನ್ನ ಮಾಡುತ್ತೆ ಅನ್ನೋದನ್ನ ಜಸ್ಟ್ ಎಕ್ಸ್ಪ್ಲೈನ್ ಮಾಡುತ್ತೆ ಅಷ್ಟೇ. ಬಟ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ ಇಟ್ಸ್ ನಾಟ್ ಜಸ್ಟ್ ಎಕ್ಸ್ಪ್ಲೈನ್ಸ್ ದ ಎಕ್ಸ್ಪ್ಲೈನ್ಸ್ ಹೌ ವಾಟ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಟು ಬಿ ಕಲೆಕ್ಟೆಡ್ ಅನಲೈಸ್ಡ್, ಬಟ್ ಆಲ್ಸೋ ಇಟ್ ಸೇಸ್ ಹೌ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ಸ್ ಟು ಬಿ ಕಲೆಕ್ಟೆಡ್ ಅಂಡ್ ಅನಲೈಸ್ಡ್ ಅಂಡ್ ಕಮ್ಯುನಿಕೇಟೆಡ್ ಟು ದ ವರ್ಲ್ಡ್. ವಿಲ್ ಸೀ ವಾಟ್ ಇಸ್ ಡಿಫ್ರೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಅಂಡ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ. ಫಸ್ಟ್ ಆಫ್ ಆಲ್ ಇನ್ ಪಾಸಿಟಿವ್ ಅಕೌಂಟ್ ಗೌರ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಅಥಾರಿಟಿ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಇರಲ್ಲ. ಅಂದ್ರೆ ಗೌರ್ಮೆಂಟ್ ಇನ್ ಗೌರ್ಮೆಂಟ್ ಯಾವ್ದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಇದು ಮಾಡಲ್ಲ. ಬಟ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ ಗೌರ್ಮೆಂಟ್ ಒಂದಷ್ಟು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ಅದನ್ನೇ ಫಾಲೋ ಮಾಡಿ ಒಂದ್ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅನ್ನ ಒಂದ್ ಫರ್ಮ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನೀಡ್ ಆಫ್ ಅಕ್ಸೆಪ್ಟೆನ್ಸಿ ಆಫ್ ಥಿಯರಿ ಅಂದ್ರೆ ಈ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಎಲ್ಲಾ ಫರ್ಮ್ ಅಲ್ಲೂ ಅಂದ್ರೆ ಅಕ್ಸೆಪ್ಟ್ ಮಾಡಲೇಬೇಕು ಅಂತ ಇಲ್ಲ, ಬಟ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ ಅದನ್ನ ಆ ಒಂದು ಇದನ್ನ ಎಲ್ಲಾ ಫರ್ಮ್ಸ್ ಅಥವಾ ಎಲ್ಲಾ ಬಿಸ್ನೆಸ್ ಇದು ಫಾಲೋ ಮಾಡಲೇಬೇಕು, ಬಿಕಾಸ್ ಇದು ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕಿರೋದ್ರಿಂದ ಎವ್ರಿ ಫರ್ಮ್ಸ್ ವಿಲ್ ಮಸ್ಟ್ ಫಾಲೋ ನಾರ್ಮೇಟಿವ್ ಅಕೌಂಟಿಂಗ್. ಅಂದ್ರೆ ಗೌರ್ಮೆಂಟ್ ಅಥಾರಿಟಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರುತ್ತೆ ಅದನ್ನು ಫಾಲೋ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಆಫ್ ಗೋಲ್ಸ್ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ದೇರ್ ಇಸ್ ನೋ ನೆಸೆಸಿಟಿ ಆಫ್ ಸೆಟ್ಟಿಂಗ್ ಗೋಲ್ಸ್, ಬಟ್ ಇನ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ ಮಸ್ಟ್ ಸೆಟ್ ಗೋಲ್ಸ್. ಅಂದ್ರೆ ಈಗ ಒಂದ್ ಯಾವ್ದೊಂದ್ ಪರ್ಟಿಕ್ಯುಲರ್ ಅಕೌಂಟಿಂಗ್ ಪ್ರಾಕ್ಟೀಸ್ ಅನ್ನ ಅಥವಾ ಅಕೌಂಟಿಂಗ್ ಇದನ್ನ ಫಾಲೋ ಮಾಡಬೇಕು ಅಂದ್ರೆ ಒಂದ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇದ್ದೇ ಇರುತ್ತೆ, ಅದನ್ನ ಆ ಗೋಲ್ ರೀಚ್ ಆಗ್ಬೇಕು ಅಂದ್ರೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಸೆಟ್ ಮಾಡ್ಕೊಂಡು ಅಂದ್ರೆ ಫಾಲೋ ಮಾಡ್ಕೊಂಡು ಆ ಗೋಲ್ಸ್ ಅನ್ನ ರೀಚ್ ಮಾಡಲೇಬೇಕಾಗಿರುತ್ತೆ. ನೆಕ್ಸ್ಟ್ ಕಮ್ಯುನಿಕೇಶನ್ ಪಾಸಿಟಿವ್ ಅಕೌಂಟಿಂಗ್ ಥಿಯರಿ ಯಾವ ಫಾರ್ಮ್ ಅಲ್ಲಿ ಬೇಕಾದ್ರೂ ಕಮ್ಯುನಿಕೇಟ್ ಮಾಡಬಹುದು, ಬಟ್ ನಾರ್ಮೇಟಿವ್ ಅಕೌಂಟಿಂಗ್ ಥಿಯರಿ ಒಂದ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಅಲ್ಲಿ ಮಾತ್ರ ರೀಚ್ ಕಮ್ಯುನಿಕೇಟ್ ಮಾಡಕ್ಕಾಗುತ್ತೆ. ಅಂದ್ರೆ ಯಾವಾಗ ಒಂದ್ ಮೆಥಡ್ ಅಲ್ಲಿ ಕಮ್ಯುನಿಕೇಟ್ ಮಾಡಬೇಕು ಅಂತ ರೂಲ್ಸ್ ಇರುತ್ತೋ ಅದೇ ರೀತಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ದೀಸ್ ಆರ್ ಆಲ್ ಮೀನಿಂಗ್ ಡೆಫಿನಿಷನ್ ಅಂಡ್ ಮೆಥಡ್ಸ್ ಆಫ್ ಅಕೌಂಟಿಂಗ್ ಥಿಯರಿ. ಥ್ಯಾಂಕ್ ಯು.